ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಕಡಲೆ ಮತ್ತು ಬೀಟ್ರೋಟ್ ಸುಕ್ಕ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ನಮ್ಮ ಮಂಗಳೂರು ಕಡೆ ತುಂಬಾ ಫೇಮಸ್ ಇದು. ಇದಕ್ಕೆ ಬೇಕಾಗಿ ಒಂದು ಕಪ್ಪಿನಷ್ಟು ಕಡಲೆ ನೀರಿನಲ್ಲಿ ನೆನೆ ಹಾಕಿದ್ದೆ, ಮತ್ತು ಒಂದು ಬೀಟ್ರೋಟನ್ನು ಸಹ ತಗೊಳ್ತಾ ಇದ್ದೀನಿ. ಈಗ ಬೀಟ್ರೋಟನ್ನು ನಾನು ಕಟ್ ಮಾಡಿ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಕಡಲೆಯನ್ನು ಸಹ ಹಾಕ್ತಾ ಇದ್ದೀನಿ. ಒಟ್ಟಿಗೆ ನಾನು ಬೇಯಿಸ್ತಾ ಇದ್ದೀನಿ ಎರಡನ್ನು ಹಾಕಿ. ಈಗ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡುವ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುವ. ಮುಚ್ಚಳನ್ನಿಟ್ಟು ಒಂದು ಎರಡು ವಿಸಿಲ್ ಬಂದರೆ ಸಾಕು, ಚೆನ್ನಾಗಿ ಬೇಯುತ್ತೆ. ಈಗ ಗ್ಯಾಸ್ ಸ್ಟವಲ್ಲಿ ಇಡ್ತಾ ಇದ್ದೀನಿ. ಇದು ಕುಕ್ಕರಲ್ಲಿ ಎರಡು ವಿಸಿಲ್ ಬಂದಿದೆ, ಈಗ ಅದು ಹಾಗೆ ಆರಲಿಕ್ಕೆ ಬಿಡುವ. ನೋಡಿ, ನಮ್ಮ ಬೀಟ್ರೋಟ್ ಮತ್ತು ಕಡಲೆ ಚೆನ್ನಾಗಿ ಬೆಂದಿದೆ. ಇಲ್ಲಿ ನಾನು ಗ್ಯಾಸ್ ಸ್ಟವಲ್ಲಿ ಒಂದು ಪಾತ್ರೆಗೆ ಎರಡು ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿದೆ, ಒಂದು ಎರಡು ಮೂರು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದೆ, ಒಂದು ತುಂಡು ಮೆಣಸನ್ನು ಹಾಕಿದೆ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದೆ, ಅರ್ಧ ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಸಾಸಿವೆ ಚಟ್ಪಟ ಅನ್ನಬೇಕು. ಈಗ ಸಾಕು. ಈಗ ಮೂರು ಸ್ಪೂನ್ನಷ್ಟು ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಸಾಕು. ಈಗ ನಾನು ಕಡಲೆ ಮತ್ತು ಬೀಟ್ರೋಟನ್ನು ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ಬೇಕು. ಈಗ ಸಾಕು. ಈಗ ಮುಚ್ಚಳವನ್ನಿಟ್ಟು ಒಂದು ಎರಡು ನಿಮಿಷ ಹಾಗೇ ಬೇಯಲಿಕ್ಕೆ ಬಿಡುವ. ಈಗ ಮುಚ್ಚಳವನ್ನು ತೆಗೆದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಉಪ್ಪನ್ನು ಹಾಕಿ ಒಂದು ನಿಮಿಷದಷ್ಟು ಹಾಗೆ ಬೇಯಿಸುವ. ಈಗ ಮುಚ್ಚಳವನ್ನು ತೆಗೆದೆ. ಈಗ ನಾನು ಅರ್ಧದಷ್ಟು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೆ, ಅದನ್ನು ಈಗ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಈಗ ಮುಚ್ಚಳವನ್ನು ಇಟ್ಟು ಒಂದು ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡುವ. ಈಗ ಮುಚ್ಚಳವನ್ನು ತೆಗೆದೆ. ಈಗ ನಮ್ಮ ಬೀಟ್ರೋಟ್ ಮತ್ತು ಕಡಲೆ ಸುಕ್ಕ ರೆಡಿಯಾಗಿದೆ. ಇದನ್ನೀಗ ಸರ್ವ್ ಮಾಡ್ತಾ ಇದ್ದೀನಿ. ಇದು ಚಿಕನ್ ಸುಕ್ಕದಾಗೆ ತುಂಬಾ ಟೇಸ್ಟಿ ಆಗುತ್ತೆ. ನಾನು ಚಿಲ್ಲಿ ಪೌಡರನ್ನು ಮನೆಯಲ್ಲೇ ರೆಡಿ ಮಾಡಿದ್ದೆ. ಅದಕ್ಕೆ ಜೀರಿಗೆ, ಕೊತ್ತಂಬರಿ ಮತ್ತು ಕೆತ್ತೆ, ಸ್ವಲ್ಪ ಲವಂಗದ ಒಂದು ಎರಡು ಹಾಕಿ ಮಾಡಿದ್ದೆ. ಬೀಟ್ರೋಟ್ ಮತ್ತು ಕಡಲೆ ಪ್ರಯೋಜನದ ವಿಷಯಕ್ಕೆ ಬಂದಾಗ ಇದು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಫೈಬರ್, ಪ್ರೋಟೀನ್, ಮ್ಯಾಂಗನೀಸ್, ಪೊಟ್ಯಾಷಿಯಂ, ಕಬ್ಬಿಣ ಮತ್ತು ವಿಟಮಿನ್ ಸಿ ಇದು ಉತ್ತಮ ಮೂಲವಾಗಿದೆ. ರಕ್ತಹೀನತೆಯಿಂದ ಬಳಲುತ್ತಿರುವವರು ಕಡ್ಡಾಯವಾಗಿ ಬೀಟ್ರೋಟನ್ನು ತಿನ್ನಲೇಬೇಕು. ಹಿಮೋಗ್ಲೋಬಿನ್ ಮಟ್ಟವನ್ನು ಜಾಸ್ತಿ ಮಾಡುತ್ತದೆ ಮತ್ತು ಇದು ರಕ್ತದೊತ್ತಡವನ್ನು ಕೂಡ ಕಡಿಮೆ ಮಾಡುತ್ತದೆ. ಇಂಥ ಆರೋಗ್ಯ ಪ್ರಯೋಜನ ಇರುವಂತಹ ಈ ಬೀಟ್ರೋಟ್ ಮತ್ತು ಕಡಲೆ ರೆಸಿಪಿಯನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಮಾಡಿದಂಥ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.